ಬರಗೂರಿನಲ್ಲಿ ನಡೆದ ಭಾರತೀಯ ಜನತಾ ಪಾರ್ಟಿ ಶಿರಾ ವಿಧಾನಸಭಾ ಕ್ಷೇತ್ರ ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಕೇಂದ್ರ ಸಚಿವರಾದ ಎ ನಾರಾಯಣಸ್ವಾಮಿ, ಶಿರಾ ಶಾಸಕರಾದ ಡಾಕ್ಟರ್ ಸಿಎಂ ರಾಜೇಶ್ ಕೋಡರ್ ಅವರ ಸಮ್ಮುಖದಲ್ಲಿ ನೂರಾರು ಕಾರ್ಯಕರ್ತರು ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪಕ್ಷ ತೊರೆದು ಬಿಜೆಪಿ ಪಕ್ಷ ಸೇರಿದರು. ಭಾರತೀಯ ಜನತಾ ಪಾರ್ಟಿ ಏನು ಸಮಯದಲ್ಲಿ ಪ್ರಮುಖವಾಗಿ ರಾಜೇಶ್ ಕೋಡರೇ ನಮ್ಮ ಕಾಡುಗಳ ರಾಜೇಶ್ ಗೋಬಿಗೆ ರಂಗನಾಥ್ ಅವರು, ರಂಗಸಪ್ಪ ಅವರು, ದೇವರಾಜ್ ಅವರು, ಹನುಮಂತಪ್ಪ ಅವರು, ಗುಜರಪ್ಪ ಅವರು, ರಮೇಶ್ ಅವರು, ತಿಮ್ಮಣ್ಣ ಅವರು. ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಸಚಿವರು, ನಮ್ಮ ಬಿಜೆಪಿ ಸರ್ಕಾರ ನೀರಾವರಿ ಯೋಜನೆಗೆ ಸಹಕಾರ ನೀಡಿ ಭದ್ರಾ ಮೇಲ್ದಂಡೆ ಯೋಜನೆಯನ್ನು ರಾಷ್ಟ್ರೀಯ ಯೋಜನೆ ಎಂದು ಘೋಷಿಸಿ ವಿದ್ಯುತ್ ವಲಯಕ್ಕೆ ಪ್ರೋತ್ಸಾಹ ನೀಡುತ್ತಿರುವುದು ರೈತರ ಬಗ್ಗೆ ನಮಗೆ ಇರುವ ಕಾಳಜಿ ಎಂದರು. ಭದ್ರಾ ಮೇಲ್ದಂಡೆಗೆ 500 ರೂಪಾಯಿ ಭದ್ರಾ ಅಲ್ಲ, ತುಮಕೂರಿಂದ ದಾವಣಗೆರೆ ನೇರ ರೈಲ್ವೆಗೆ 1800 ಕೋಟಿಯನ್ನ ಮಂಜೂರಾತಿ ಮಾಡಿಕೊಂಡು ನಿಮ್ಗೆ ಒಂದು ಗದಿಯನ್ನು ಕೊಟ್ಟಂತ ಬಿಜೆಪಿ ಇವತ್ತು ಆ ಎಲ್ಲ ಯೋಜನೆಗಳನ್ನ ಮಂಜೂರಾತಿ ಕೊಡ್ಸ್ಕೊಂತ ಬಿಜೆಪಿಯ ಎಡಕಾಲಿಕೆ ಅನೇಕ ಕಾಲಕ್ಕೆ ಬಿಜೆಪಿ ಸೇರ್ಪಡೆ ಆಗ್ತಾ ಇದೆ. 15 ವರ್ಷ ಬಲ್ಪು ಆಗಿಲ್ಲ, ಕರೆಂಟ್ ಬರಲಿಲ್ಲ, ನೀರು ಬರಲಿಲ್ಲ. ಬಿಜೆಪಿ ಇವತ್ತು 70 ರ ಬಗ್ಗೆ ಹೇಳ್ಬೋದು. ನಾನು ಹೇಳ್ತಾರೆ ನನ್ನಪ್ಪ. ಶಿರಾ ಶಾಸಕರು ಮಾತನಾಡಿ, ಕೆಲವು ಕಿಡಿಗೇಡಿಗಳು ರಾಜೇಶ್ ಗೌಡ ಕಾಂಗ್ರೆಸ್ ಸೇರುತ್ತಾರೆ ಎಂದು ಅಪಪ್ರಚಾರ ಮಾಡುತ್ತಿದ್ದು ಕ್ಷೇತ್ರದ ಮತದಾರ ಇದನ್ನು ಗಮನಿಸುತ್ತಿದ್ದು ಇದನ್ನು ನಂಬದೆ ನನ್ನ ಮೇಲೆ ನಂಬಿಕೆ ಇಟ್ಟು ನೂರಾರು ಸಂಖ್ಯೆಯಲ್ಲಿ ಬಿಜೆಪಿ ಪಕ್ಷ ಸೇರ್ಪಡೆಯಾಗುತ್ತಿರುವುದು ವಿರೋಧಿಗಳಿಗೆ ಭ್ರಮ ನಿರಸನವಾಗುತ್ತಿದೆ ಎಂದರು. ಟಿಕೆಟ್ ಕೇಳ್ತಾರೆ ಅಂತ ಹೇಳಿದ್ರೆ ಯಾರು ನಂಬ್ತಿರಲ್ಲ ಇಂಥ ವಿಚಾರಗಳನ್ನ. ಅದರಿಂದ ಇಂಥ ವಿಚಾರಗಳು ಯಾರು ಕೂಡ ಕಿವಿಗೊಳ್ಬೇಡಿ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷ ಶಿರಾ ಕ್ಷೇತ್ರದಲ್ಲಿ ಬಾವುಟ ಹಾರಿಸಲ ಈ ಒಂದು ಶಿರಾ ಕ್ಷೇತ್ರವನ್ನು ಇಡೀ ಕರ್ನಾಟಕ ರಾಜ್ಯದಲ್ಲಿ ನಂಬರ್ 1 ಭಾರತೀಯ ಜನತಾ ಪಕ್ಷ ಸಿದ್ಧಾಂತ ಮೌಲ್ಯ ಶಿಸ್ತಿಗೆ ಬದಲಾದಂತಹ ಪಕ್ಷ, ಕೊಟ್ಟ ಮಾತನ್ನು ಉಳಿಸತಕ್ಕಂತಹ ಪಕ್ಷ ಯಾವಾಗ ಇದೆ ಭಾರತೀಯ ಜನತಾ ಪಕ್ಷ. ಇವತ್ತೇನು ಈ ಹಿಂದೆ ಗ್ರಾಮ ವಾಸ್ತವ್ಯಗಳಲ್ಲಿ ನಾವು ಗ್ರಾಮಗಳನ್ನು ನಾವು ದತ್ತು ತೆಗೆದುಕೊಳ್ತೀವಿ, ರಸ್ತೆಗಳನ್ನ ಹಾಕ್ಸ್ಕೊಳ್ತೀವಿ ಅಂತ ಹೇಳ್ಬಿಟ್ಟು 2006 ಅಲ್ಲಿ ಮುಖ್ಯಮಂತ್ರಿಗಳು ಹೇಳೋದು. ಆದ್ರೆ ಎಲ್ಲರೂ ಕೂಡ ಆ ರೀತಿ ಆಗಲಿಲ್ಲ. 18-20 ವರ್ಷಗಳ ನಂತರ ಆ ಒಂದು ರಸ್ತೆ ಎಲ್ಲಿ ಅವರು ನಾವು ಇದನ್ನ ದತ್ತೆಟ್ಟುಕೊಳ್ತೀವಿ ಅಂತ ಹೇಳೋದಿದ್ರು ಆ ಊರುಗಳಿಗೆ ರಸ್ತೆ ಹಾಕ್ಸ್ಕೊಡಕ್ಕೆ ಭಾರತೀಯ ಜನತಾ ಪಕ್ಷದ ಶಾಸಕರಿಗೆ ಬರಬೇಕಾಗುತ್ತೆ. ಇವಾಗ ಆ ಊರುಗಳ ರಸ್ತೆ ಕಟ್ತಾರೆ. ಈ ರೀತಿ ಸಾಕಷ್ಟು ಯಾರು ಜನರು ಹೆಚ್ಚಾಗಿ ಏನ್ ಕೇಳ್ತಾರೆ, ರಸ್ತೆ ಕೇಳ್ತಾರೆ, ನಮ್ಮ ಊರಿಗೆ ಒಳಚರಂಡಿ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಕೇಳ್ತಾರೆ. ಅವ್ರು ಮಾಡ್ಕೊಳ್ಳಿ. ಪ್ರತಿ ಗ್ರಾಮದಲ್ಲೂ ಕೂಡ ಯಾವ್ದಾದ್ರು ಒಂದು ರೀತಿ ಯಾವ್ದಾದ್ರು ಒಂದು ರೂಪದ ಅನುದಾನದ ರಸ್ತೆಗಳಾಗಿವೆ, ಒಳಚರಂಡಿಗಳಾಗಿವೆ.
ಹಲವಾರು ಪಂಚಾಯತಿಗಳಲ್ಲಿ ಅನುಷ್ಠಾನಕ್ಕೆ ಬಂದಿದೆ, ಕೆಲವಾರು ಪಂಚಾಯತಿಗಳಲ್ಲಿ ಸದ್ಯದಲ್ಲೇ ಕಾನೂನು ಬರಲಿದೆ. ಜೊತೆಯಲ್ಲಿ ಇವತ್ತು ಪ್ರತಿ ವಸತಿ ವ್ಯವಸ್ಥೆ ಈಗಷ್ಟೇ ಹೇಳಿದೆ, 1,000 ಮನೆಗಳನ್ನು ಕೊಟ್ಟಿದ್ದಾರೆ. ದೇವಸ್ಥಾನಗಳಿಗೆ ಇಡೀ 224 ಕ್ಷೇತ್ರಗಳಲ್ಲಿ 226 ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ದೇವಸ್ಥಾನಗಳಿಗೆ ಹಣ. ಈ ಸಂದರ್ಭದಲ್ಲಿ ನಗರಸಭೆಯ ಉಪಾಧ್ಯಕ್ಷೆ ಅಂಬುಜಾಕ್ಷಿ ನಟರಾಜ್, ಸುಡಾ ಅಧ್ಯಕ್ಷ ಮಾರುತೀಶ್, ನಗರಸಭಾ ಸದಸ್ಯರುಗಳು ಹಾಗೂ ಬಿಜೆಪಿ ಮುಖಂಡರುಗಳಾದ ವಿಜಯ್ ರಾಜ್, ಹಾಲ್ಗುಂಡೇಗೌಡ, ಪಡಿ ರಮೇಶ್, ಮಹಿಳಾ ಮೋರ್ಚಾ ಸದಸ್ಯರುಗಳು, ಬಿಜೆಪಿ ಪಕ್ಷದ ಎಲ್ಲಾ ಮೋರ್ಚಾ ಸದಸ್ಯರುಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು.